ಬಾಸು, ನೀನೇನ ಬಾಸು? ಎಲ್ರಿಗೂ ನಮ್ದು ದೊಡ್ಡದು ಒಂದು ನಮಸ್ಕಾರ. ನಾವು ಈಗ ಡಿಫ್ರೆಂಟ್ ಡಿಫ್ರೆಂಟ್ ಮ್ಯಾಜಿಕ್ ತೋರಿಸ್ತೀವಿ, ಡಿಫ್ರೆಂಟ್ ಡಿಫ್ರೆಂಟ್ ಜಾದುಗೆ ತೋರಿಸ್ತೀವಿ. ಎಲ್ರು ಒಂದ್ಸಲ ಜೋರಾಗಿ ಕೈಗೆ ತಡ್ಬಿಡಿ, ಯಾರು ಕೈಗೆ ಒಳಗೆ ಹಾಕ್ಬೇಡಿ, ಜೋಬಿಗೆ ಒಳಗೆ ಹಾಕ್ಬೇಡಿ. ಶಿಷ್ಯ ಬಾ, ಶಿಷ್ಯ ಎಲ್ಲಾರು ನೋಡಿ, ಇವ್ರದ ನಮ್ದು ಶಿಷ್ಯ, ಜೊತೆಗೆ ಕಾಳಿದ್ರು ಶಿಷ್ಯ, ಈಗ ಶಿಷ್ಯ ಕೂತ್ಕೋ ಶಿಷ್ಯ. ಈಗ ನಮ್ದು ಶಿಷ್ಯ ಕಂಬಳಿದ ಒಳಗೆ ಹೋಗ್ಬಿಡ್ತಾರೆ. ಈಗ ಶಿಷ್ಯ ಕಂಬಳಿಗೆ ಒಳಗೆ ಹೋಗ್ಬಿಟ್ರೆ ಅವ್ರಿಗೆ ಏನು ಕಾಣುದಿಲ್ಲ ಸ್ವಾಮಿ. ಆದ್ರೂ ನೋಡಿದ್ನ ನೋಡ್ದಂಗೆ ಇದ್ದಿದ್ನ ಇದ್ದಂಗೆ ಹೇಳ್ತಾರೆ. ಹೌದು, ಇದು ಯಾರ್ದು ಮಹಿಮೆ? ಅಂಜನಾದು ಮಹಿಮೆ, ಅಂಜನಾದು ಮಹಿಮೆ. ಎಲ್ರು ಒಂದ್ಸಲ ಜೋರಾಗಿ ಕೈ ತಡ್ಬಿಡಿ ಅಕ್ಕ, ಕೈ ತಟ್ಟಕ್ಕ. ಶಿಷ್ಯ ನಮ್ದು ಜಾದಿಗೆ ನೋಡಕ್ಕೆ ಅಣ್ಣ ತಂದಿರು, ಅಕ್ಕ ತಂಗಿದಿರು, ಕೆಲ್ಸ ಇರೋರು, ಕೆಲ್ಸ ಇಲ್ದಿರೋರು. ಕ್ಯಾಬ್ ಅಲ್ತಾ ಇರತ್ತು, ಒಳ್ಳೊಳ್ಳೆ ಹುಡುಗಿರು. ಅಡ್ರೆಸ್ ಇರ್ಬಿ. ಎಲ್ರು ಬಂದಿದ್ದಾರೆ, ಅವ್ರದ್ದು ಮನ್ಸಿಗೆ ಖುಷಿಗೆ ಆಗ್ಬೇಕು ಅಂದ್ರೆ ನಾವು ಏನು ಮಾಡ್ಬೇಕು? ನಿಜ ಹೇಳ್ಬೇಕು, ನಿಜ ಹೇಳ್ಬೇಕು. ಎಲ್ಲಾರು ಒಂದ್ಸಲ ಜೋರಾಗಿ ಕೈಗೆ ತಟ್ಟೆ. ಅಲ್ಲಾಕಿ ನಾಂಪೆ, ಖುದಾಕಿ ನಾಂಪೆ. ನಮ್ದು ಈಗ ಜಾದುಗೆ ಶುರು ಮಾಡ್ಬಿಡ್ತಾರೆ. ಶಿಷ್ಯ ಯಜಮಾನ್ರು ಯಾವ್ದು ಕಲರ್ ಶರ್ಟ್ ಗೆ ಹಾಕಿದ್ದಾರೆ? ಬಿಳಿದಕ್ಕೆ ವೈಟ್ ಶರ್ಟ್ ಹಾಕಿದ್ದಾರೆ. ರಾತ್ರಿ ಹೊತ್ತು ಒಳಗೆ ಹೆಣ್ಗೆ ಬಿಟ್ಕೊಂತಾರೆ, ಬಿಳಿದು ಅರಕ್ಕೆ ಬಿಟ್ಕೊತಾರೆ. ಇದೆಲ್ಲ ನಿನಗೆ ಹೇಗೆ ಗೊತ್ತಾಯ್ತು? ಇದೆಲ್ಲ ಅಂಜನಾದು ಮಹಿಮೆ, ಅಂಜನಾದು ಮಹಿಮೆ. ಎಲ್ರು ಜೋರಾಗಿ ಕೈಗೆ ತಟ್ಟೆ. ಯಾರು ಕೈ ಕಟ್ಬೇಡಿ, ಯಾರಿಗೆ ಏನೇ ಡೌಟ್ ಇದ್ರು ಸೀದಾ ಕೇಳ್ಬಿಡಿ ಸ್ವಾಮಿ. ನಮ್ದು ಕಾಳಿಯಮ್ಮ ಪಟ ಪಟ ಹೇಳ್ಕೊಂಡು ಹೋಗ್ಬಿಡ್ತಾಳೆ. ಸ್ವಾಮಿ, ಇವ್ನ್ ನನ್ ಫ್ರೆಂಡ್. ಇವ್ನ್ ಹೆಸರು ಹೇಳ್ತೀರಾ? ಅಷ್ಟೇನಾ ಶಿಷ್ಯ? ಇವ್ರದ್ದು ಫ್ರೆಂಡ್ ಪಕ್ಕದಲ್ಲಿ ನಿಂತ್ಕೊಂಡ್ ಬಿಟ್ಟಿದ್ದಾನೆ, ಅವನು ಹೆಸರು ಜಾತಕ ಹೇಳ್ಬಿಡ್ತೀಯ? ಹೆಸರು ಜಾತೇಗೌಡ, ಕಣ್ಣಿಗೆ ಕಣ್ಣಿಗೆ ಹಾಕಿದ್ದಾರೆ, ಕಾಲಿಗೆ ಹಳೆಸು ಹಾಕಿದ್ದಾರೆ, ಸೇರಿದ ಬಳಿ 200 ರೂಪಾಯಿ ಇಟ್ಟಿದ್ದಾರೆ. ಏನ್ರಿ ನಿಮ್ದೆಲ್ಲ ಒಂದೇ ಗ್ಯಾಂಗ? ಜನಗಳಿಗೆ ಸುಳ್ಳು ಹೇಳಿ ನಮ್ಸೆ ಮೋಸ ಮಾಡ್ಬೇಕು ಅಂತ ಹೇಳಿದ್ರಿ. ನಿಮ್ದು ಸ್ವಲ್ಪ ಟೆನ್ಷನ್ ಗೆ ಕಮ್ಮಿ ಮಾಡ್ಕೊಳ್ಳಿ ಸ್ವಾಮಿ, ಇವಾಗ ಏನು ನಿಮ್ಗೆ ನಂಬಿಕೆ ಇಲ್ಲಲ್ಲ? ಹೌದು. ಶಿಷ್ಯ, ಇಲ್ಲಿ ಒಬ್ರು ಯಜಮಾನ್ರು ನಮ್ದು ಅಂಜನಾದು ಮೇಲೆ ತಾಯ್ತಾದು ಮೇಲೆ ನಂಬಿಕೆ ಇಟ್ಟಿಲ್ಲ. ನಮ್ದು ಕಾಳಿ ಮಾತಾ ಅಂಜನ ಶಕ್ತಿ ತೋರಿಸಿ ಮಹಾರಾಜ್. ಜೋಯ್ ಖಾಲಿ ಕಾಂಬ ತೋರ್ಸಬಿಡೋಣ ಸ್ವಾಮಿ, ಸ್ವಲ್ಪ ಬನ್ನಿ ಸ್ವಾಮಿ. ನೀವು ಇಲ್ಲಿ ಮಲ್ಕೊಳ್ಳಿ ಸ್ವಾಮಿ. ಈಗ ನಮ್ದು ಜಾದಿಗೆ ಕರೆಕ್ಟ್ ಗೆ ಇದ್ಯಾ ಇಲ್ವಾ ಅನ್ನೋದನ್ನ ನಿಮ್ದು ಪರೀಕ್ಷೆ ಮಾಡ್ತಾ ಇದಾರೆ. ಎಲ್ಲ ಜೋರ ಕೇಳ್ಕೊಳ್ಳಿ. ಆಹಾ, ಯಾರು ಕೈ ಕಟ್ಬೇಡಿ, ತಗೊಳ್ಳಿ ಸ್ವಾಮಿ. ಕ್ಲೀನ್ ಆಗಿ ಮುಚ್ಕೊಳ್ಳಿ, ಮಡ್ಕೊಳ್ಳಿ, ಉಸಿರು ಕಟ್ಕೊಳ್ಳಿ. ಈಗ ನಮ್ ಜಾದುಗೆ ಸ್ಟಾರ್ಟ್ ಮಾಡ್ಬಿಡ್ತಾನೆ. ಎಲ್ಲಾರು ನೋಡಿ, ಇವ್ರಿಗೆ ನಂಬಿಕೆ ಬರೋ ತರ ನಮ್ಮ ಚಾವಣಿ ಮಾಡ್ತಾಳೆ. ನಮ್ಮ ಅಂಜನಾದ ಶಕ್ತಿ ಏನು ಅಂತ ತೋರಿಸ್ತಾಳೆ. ಓಂ ರಾಮ್ ಹ್ರೀಂ, ಜೈ ಕಾಳಿ ಕಾಂಬ ವಿಚ್ಛೈ, ಜೈ ಚಾಮುಂಡೇಶ್ವರಿ. ಆಹಾ ನೋಡಿ ಸ್ವಾಮಿ, ಎಲ್ಲಾರು ನೋಡಿ, ನಮ್ದು ಚಾಮುಂಡೇಶ್ವರಿ ಅವ್ರದ್ದು ಶಕ್ತಿಗೆ ಏನು ಅಂತ ತೋರಿಸ್ಬಿಟ್ಲು. ಈಗ ಯಜಮಾನ್ರು ಏನ್ಗೆ ಹೇಳ್ತಾರೆ? ಅಯ್ಯೋ ನಮ್ದೇನ್ ಸ್ವಾಮಿ, ನನ್ನ ಮೊದಲ ತರ ಮಾಡ್ಬೇಡಿ. ಅಯ್ಯೋ ನೋಡಿ ಸ್ವಾಮಿ, ಯಜಮಾನ್ರಿಗೆ ಈಗ ನಮ್ದು ಮೇಲೆ ನಂಬಿಕೆಗೆ ಬಂದ್ಬಿಡ್ತು. ಕೆಟ್ಟ ಮೇಲೆ ಜನಗೆ ಬುದ್ಧಿ ಬರ್ತೇನೆ, ಏನು ಮಾಡಕ್ ಆಗಲ್ಲ. ಶಿಷ್ಯ ಯಜಮಾನ್ರು ಮೊದಲಿನ ತರ ಆಗ್ಬೇಕು, ನಮ್ದು ಅಂಜನ ಶಕ್ತಿ ವಾಪಸ್ ತರಬೇಕು. ಓಂ ರಾಮ್ ರೀಮ್. ಈಗ ಕಂಬಳಿ ತೆಗೆದು ನೋಡಿ ಮಹಾರಾಜ್. ನೋಡಿ ಸ್ವಾಮಿ, ಎಲ್ಲರೂ ಒಂದಲ್ಲಿ ಜ್ವರಕ್ಕೆ ಕೈಗೆ ತಟ್ಬಿಡಿ. ತುಂಬಾ ಥ್ಯಾಂಕ್ಸ್ ಸ್ವಾಮಿ. ಬೇಗ ಹೊರಡೋಗ್ಬಿಡಿ. ನಿಮ್ಮಲ್ಲಿ ಯಾರಿಗಾದ್ರೂ ಡೌಟ್ ಇದ್ರೆ, ಯಾರಿಗಾದ್ರೂ ಶಾಸ್ತ್ರಕ್ಕೆ ಹೇಳಬೇಕು ಅಂತಿದ್ರೆ ಬೇಗ ಕೇಳಿ ಸ್ವಾಮಿ. ನಮ್ದು ಅಂಜನ ಶಕ್ತಿ ಅಂತ ಹೇಳ್ಬಿಡ್ತೈತೆ ಸ್ವಾಮಿ. ನಂದೊಂದು ಪ್ರಶ್ನೆ ಇದೆ ಸ್ವಾಮಿ. 10 ರೂಪಾಯಿ ಕೊಡಿ. ನಾನು ನಮ್ಮ ಪಕ್ಕದ ಮನೆ ಹುಡುಗಿನ ಇಷ್ಟಪಡ್ತಾ ಇದ್ದೀನಿ, ಅವಳು ನಂಗೆ ಸಿಗ್ತಾಳ? ಬಾಯಿಲಿ. ಇವ್ರದ್ದು ಒಂದು ಹುಡುಗಿಗೆ ಲವ್ ಗೆ ಮಾಡ್ತಾ ಇದ್ದಾರೆ. ಇವ್ರದ್ದು ಲವ್ ಗೆ ಮಧ್ಯೆ ಯಾವ್ದಾದ್ರು ಕಬಾಬ್ ಮೇ ಹಡ್ಡಿ ಇದೆಯಾ? ದುಶ್ಮನ್ ಬಗಲ್ ಮೇ ಹೇ ಕೌನ್ ಹೇ? ಅಲ್ಲ ಅಲ್ಲ, ಇವ್ರದ್ದು ಫ್ರೆಂಡ್ ಇನ್ನೊಬ್ರು ಇದ್ದಾರೆ, ಅವರು ಅವಳ ಲವ್ ಮಾಡ್ತಾ ಇದ್ದಾರೆ. ಅದೇ ಸ್ವಾಮಿ, ಅವಳು ಅವಳು ನನ್ನ ಇಷ್ಟಪಡ್ತಾಳ ಇಲ್ಲ ಅವನ್ ಇಷ್ಟಪಡ್ತಾಳ? ಬಾಯಿಲಿ. ಬಂದೆ, ಇವ್ರ ಕೇಸು 50-50. ಅಂದ್ರೆ ಅವಳು ಯಾರನ್ನ ಲವ್ ಮಾಡ್ಬೇಕು ಅಂತ ಇನ್ನು ತೀರ್ಮಾನ ಮಾಡಿಲ್ಲ. ಹಂಗಾದ್ರೆ ನಂಗೆ ಚಾನ್ಸ್ ಇದೆಯಾ? ನಮ್ದು ಅಂಜನಾಗೆ ಶಕ್ತಿ ಹೇಳೋದು ಯಾವತ್ತೂ ಸುಳ್ಳಾಗೋದಿಲ್ಲ ಸ್ವಾಮಿ. ಆದ್ರೆ ನಿಮ್ಗೂ ಚಾನ್ಸ್ ಇದ್ದಾನೆ, 50-50. ಪ್ರಯತ್ನ ಮಾಡ್ತಾನೆ ಇರಿ. ಹಾ